ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರಬೇಕಾದ್ರೆ ಒಂದು ದಿವಸ ನನ್ನ ತಂಡದ ನನ್ನ ಆತ್ಮೀಯ ಗೆಳೆಯ ಪೊಲೀಸ್ ಇತಿಹಾಸದಲ್ಲಿ ಹೆಸರನ್ನು ಛಾಪ್ ಮೂಡಿಸಿರುವಂಥ ಗೆಳೆಯ ಬಿ ಬಿ ಅಶೋಕ್ ಕುಮಾರ್ ಅಂತ ನೀವು ಕೇಳಿರ್ಬೋದು. ಈಗ ಅವರು ಟೈಗರ್ ಅಶೋಕ್ ಕುಮಾರ್ ಅಂತಲೇ ಎಲ್ಲರಿಗೂ ಚಿರಪರಿಚಿತರು. ಅಶೋಕ್ ಕುಮಾರ್ ನನಗೆ ಒಂದು ದಿವಸ ಫೋನ್ ಮಾಡಿ, ನನ್ನ ಆತ್ಮೀಯ ಗೆಳೆಯ ಅವನು, ಅಲ್ಲ ಪೊಲೀಸರು ಸಮಾಜದ ಪ್ರಮುಖ ಭಾಗ. ಯಾಕೆ ನಾನು ಪ್ರಮುಖ ಭಾಗ ಅಂತ ಹೇಳ್ತೀನಿ ಅಂದ್ರೆ ಸಮಾಜ ನಾಗರಿಕ ಸಮಾಜ ಸಂಪೂರ್ಣ ನಾಗರಿಕ ಸಮಾಜ ಆದ್ರೆ ಪೊಲೀಸರ ಅವಶ್ಯಕತೆ ತುಂಬಾ ಕಡಿಮೆ. ಸಂಪೂರ್ಣ ನಾಗರಿಕ ಸಮಾಜ ಆಗಬೇಕು ಅದು. ನಾಗರಿಕ ಸಮಾಜ ಅಂದ್ರೆ ಏನು? ಸಹಬಾಳ್ವೆ, ಸಹಮತ, ಒಟ್ಟಿಗೆ ಬಾಳುವಂತದ್ದು. ಬದುಕಿ ಬದುಕಲು ಬಿಡಿ ಅಂತ ನಾವು ಏನು ಹೇಳ್ತೀವೋ ಅದಿದ್ರೇನೆ ಒಂದು ಸಮಾಜ ಆರೋಗ್ಯಕರ ಸಮಾಜ ಅದು. ನಾಗರಿಕ ಸಮಾಜ ಆ ನಾಗರಿಕ ಸಮಾಜದಲ್ಲಿ ಏನಾಗುತ್ತೆ, ಈ ಸಮಾಜದಲ್ಲಿ ಈಗಿರೋ ಸಂದರ್ಭಗಳಲ್ಲಿ ಅಥವಾ ಈಗ ನಡೀತಾ ಇರೋ ಘಟನೆಗಳೆಲ್ಲ ನೋಡಿದಾಗ ನಾವೆಲ್ಲೋ ದಾರಿ ತಪ್ತಾ ಇದ್ದೀವಿ ಅಂತ ನಮಗನ್ಸುತ್ತೆ. ಸಹಾಯ ಮಾಡುವಂಥ ಮನಸ್ಸುಗಳು ಸಹಾಯ ಮಾಡ್ತಾ ಇಲ್ವೇನೋ ಅನಿಸುತ್ತೆ. ಸಮಸ್ಯೆಗಳು ದಿನೇ 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 ಇರುತ್ತೆ. ಇದು ಎಲ್ಲ ಕಾಲದಲ್ಲೂ ಇದ್ದಿದ್ದು. ನಮ್ಮ ಪ್ರಮುಖ ಸಮಸ್ಯೆ ಏನು ಅಂದರೆ ಬದುಕು ಹಸಿವು. ಹಸಿವಿದೆಯಲ್ಲ, ಈ ಸಮಾಜದ ಬಹುದೊಡ್ಡ ಸಮಸ್ಯೆ ಇದು. ಹಸಿವನ್ನು ದಾಟದವರು ಆಸೆಗೆ ಬಲಿಯಾಗ್ಬೋದು. ಹಸಿವಿರೋ ತನಕ ಅವ್ರು ಆಸೆಗೆ ಬಲಿಯಾಗಲ್ಲ. ಹಸಿವನ್ನು ದಾಟಿದ ತಕ್ಷಣ ಆಸೆಗೆ ಬಲಿಯಾಗ್ತಾರೆ. ಉಳಿಸ್ಕೊಂಡ್ರೆ ದುಡ್ಡಲ್ಲಿ ನಾನು ಇದು ತಗೋಬೇಕು, ಅದು ತಗೋಬೇಕು, ನನಗಿದು ಬೇಕು, ಈ ಸವಲತ್ತು ಬೇಕು, ಆ ಸವಲತ್ತು ಬೇಕು ಅಂದಾಗ ಇದೆಲ್ಲ ಇಲ್ಲದೆ ಇರುವಾಗ ನಂದು ಒಂದೇ ಒಂದು ನನ್ನ ಅವಶ್ಯಕತೆ, ನನ್ನ ಹಸಿವು, ನನ್ನ ನಂಬುದವರ ಹೊಟ್ಟೆಯನ್ನು ತುಂಬಿಸುವಂಥದ್ದು, ಅವರ ಹಸಿವನ್ನು ನೀಗಿಸುವಂಥದ್ದೇ ನನಗೆ ಆದ್ಯ ಕರ್ತವ್ಯ ಆಗುತ್ತೆ. ನೋಡಿ, ನಾನು 86ರಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್. ನಾನು ಅಶೋಕ್ ನಗರ, ಅದಕ್ಕೆ ಮೊದಲು ಶೂಲೆ ಪೊಲೀಸ್ ಸ್ಟೇಷನ್ ಅಂತ ಇದ್ದರು. ಶೂಲೈ ಪೊಲೀಸ್ ಸ್ಟೇಷನ್ ಅಂತ ಬ್ರಿಟಿಷರ ಕಾಲದಲ್ಲಿ ಅದನ್ನು ಶೂಲೈ ಪೊಲೀಸ್ ಸ್ಟೇಷನ್ ಅಂದ್ರೆ ಅದು ಆ್ಯಕ್ಚುಲಿ ತಮಿಳಿನ ಶೂಲೈ, ಇದು ಶೂಲೈ ಅಂತ. ಶೂಲೈ ಅಂದರೆ ಸುಣ್ಣದ ಬಟ್ಟಿ. ಹಾಂ, ಸುಣ್ಣದ ಬಟ್ಟಿಗೆ ಚೂಲೈ ಅಂತಾರೆ, ಚೂಲೈ ತಮಿಳಲ್ಲಿ. ಅದು ಹಂಗೆ ಬಂದು ಶೂಲೆ ಆಗೋಯ್ತು ಅದು. ಆಮೇಲೆ ಇವ್ರು ಹೇಳ್ಬೋದು ಅದು ಯಾರೋ ಶೂಲೆ ಅಂತ ಒಬ್ಬ ಇದ್ದ ಅವನಿದ್ದ ಅಂತ. ಇದು ಆ್ಯಕ್ಚುಲಿ ಇದು ಅಲ್ಲೆಲ್ಲ ಅದೇ ಹೆಸರು. ಈಗ ವಿವೇಕನಗರ ಅಂತ ಇವತ್ತು ನಾವೇನು ಕರಿತೀವೋ ಅದಕ್ಕೆ ಮೊದಲ ಹೆಸರು ವಣ್ಣಾರಪೇಟೆ ಅಂತ. ವಣ್ಣಾರಪೇಟೆ ಅಂದರೆ ತಮಿಳು ಮೂಲದ ಹೆಸರು ಅದು. ವಣ್ಣಾರರು ಅಂದರೆ ಮಡಿವಾಳರು ಅಂತ. ಅಲ್ಲೆಲ್ಲ ಅದೇ ಥರದ ಹೆಸರು ಇದ್ದಿದ್ದ ಅವಾಗೆಲ್ಲ. ಹೌದು, ಮೀನಾಕ್ಷಿ ಕೊಯಿಲ್ ಸ್ಟ್ರೀಟ್, ಮಾರಿಯಮ್ಮ ಕೊಯಿಲ್ ಸ್ಟ್ರೀಟು, ತಮಿಳಿನ ಹೆಸರು ಈಗಲೂ ಇದೆ ಅಲ್ಲೆಲ್ಲ. ಅದಕ್ಕೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂತ ಆಮೇಲೆ ನಾಮಕರಣ ಮಾಡಿದ್ರು. ಆ ಭಾಗಕ್ಕೂ ಅಶೋಕ್ ನಗರ ಅಂತ ಮಾಡಿದ್ರು. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಾನು ಭಾಳ, ಬೆಂಗಳೂರಿನ ಪ್ರಮುಖವಾದ ಪೊಲೀಸ್ ಠಾಣೆ ಅದು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರಬೇಕಾದ್ರೆ ಒಂದು ದಿವಸ ನನ್ನ ಬ್ಯಾಚ್ಮೇಟ್, ನನ್ನ ತಂಡದ ನನ್ನ ಆತ್ಮೀಯ ಗೆಳೆಯ ಮತ್ತು ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಹೆಸರನ್ನು ಛಾಪ್ ಮೂಡಿಸಿರುವಂಥ ಗೆಳೆಯ ಬಿ ಬಿ ಅಶೋಕ್ ಕುಮಾರ್ ಅಂತ. ನೀವು ಕೇಳಿರ್ಬೋದು, ಈಗ ಅವರು ಟೈಗರ್ ಅಶೋಕ್ ಕುಮಾರ್ ಅಂತಲೇ ಎಲ್ಲರಿಗೂ ಚಿರಪರಿಚಿತರು. ಹಾಂ, ಅಶೋಕ್ ಕುಮಾರ್ ನನಗೆ ಒಂದು ದಿವಸ ಫೋನ್ ಮಾಡಿ, ನನ್ನ ಆತ್ಮೀಯ ಗೆಳೆಯ ಅವನು, ಒಂದೇ ತಂಡ ನಾವು, ಸೇಮ್ ಬ್ಯಾಚ್ ಹೌದು. ಫೋನ್ ಮಾಡಿ, ಅಣ್ಣ ಒಂದು ಕೆಲಸ ಆಗಬೇಕಣ್ಣ ನಿನ್ನಿಂದ ಅಂದರು. ಏನಪ್ಪ ಅಂದೆ, ಇಲ್ಲ ಇಲ್ಲೊಬ್ಬರು ನನಗೆ ಭಾಳ ಬೇಕಾಗಿರೋರು ನನಗೆ ಪೊಲೀಸ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರು ಎಲ್ಲೋ ಬಾರಲ್ಲಿ ಅವ್ರು ಅಶೋಕ್ನಾಗ, ಅವಾಗ ಅವ್ರು ಬಹುಶಃ ಕಬ್ಬನ್ ಪಾರ್ಕಲ್ಲೋ ಎಲ್ಲೋ ಇದ್ರು ಅಂತ ಕಾಣುತ್ತೆ, ಅಥವಾ ಹೆಲಿಕಾವಲಲ್ಲಿ ಇದ್ರೇನೋ. ಅಶೋಕ್ ಕುಮಾರ್ ಅವರು, ಅವ್ರಿಗೆ ಕೆಲಸ ಹೊಟ್ಟೋಗಿದೆ, ಬಾರೇನೋ ಮುಚ್ಚಿಬಿಟ್ಟಿದ್ದಾರೆ. ಅವ್ರು ಬಾರಲ್ಲೇ ಕೆಲಸ ಮಾಡಿ ಗೊತ್ತಿರೋದು. ಅಶೋಕ್ ನಗರದಲ್ಲಿ ತುಂಬ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಇದೆಯಲ್ಲ, ಅವ್ರಿಗೊಂದು ಕೆಲಸ ಕೊಡಿಸ್ಬೋದಾ ಅಂದರು. ನಾನು ಪ್ರಯತ್ನ ಮಾಡ್ತೀನಪ್ಪ, ಕಳಿಸು ನೋಡೋಣ ಅಂದೆ. ಕಳಿಸಿದ್ರು. ಆ ಹುಡುಗ, ಬೇರೆ ಏನು ಕೆಲಸ ಮಾಡ್ತೀಯ ನೀನು ಅಂದೆ. ನಾನು, ಇಲ್ಲ ಸರ್, ನನಗೆ ಬೇರೆ ಏನೂ ಗೊತ್ತಿಲ್ಲ, ಬಾರ್ಗಳಲ್ಲಿ ವೇಟ್ರ ಕೆಲಸ ಮಾಡಿರೋದು. ನಾನು ಮದುವೆ ಆಗಿದ್ದೀನಿ, ತುಂಬ ಬಡ ಕುಟುಂಬ, ಕುಂದಾಪುರದ ಕಡೆಯವ್ರು ನಾನು. ನನಗೆ 2 ಹೆಣ್ಮಕ್ಕಳಿದ್ದಾರೆ ಸರ್, ಜೀವನ ತುಂಬ ಕಷ್ಟ ಆಗ್ತಾಯಿದೆ, ಬದುಕಕ್ಕೆ ಆಗ್ತಾಯಿಲ್ಲ ನನಗೆ ಅಂದಾಗ ನಾನೇನು ಮಾಡಿದೆ,
ಈ ಥರ ಅಷ್ಟು ಕೇಳಿದಾಗ ಎರಡು ಹೆಣ್ಣುಮಕ್ಕಳಿದೆ ಅಂತ ಹೇಳಿದಾಗ ಮತ್ತು ನನ್ನ ಆತ್ಮೀಯ ಮಿತ್ರ ಅಶೋಕ್ ಕುಮಾರ್ ಆತ ನನ್ನನ್ನು ರಿಕ್ವೆಸ್ಟ್ ಮಾಡಿದಾಗ ನಾನು ಏನು ಮಾಡಿದೆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಈ ಯಾವಾಗ ಲೈವ್ ಬ್ಯಾಂಡ್ ಇರಲಿಲ್ಲ ಈ ಥರ ಇವಾಗಿದ್ದಂಗೆ ಲೈವ್ ಕ್ಯಾಬ್ರೆ ನಡೀತಾ ಇತ್ತು ಕ್ಯಾಬ್ರೆ ಕೋರ್ಟ್ನ ಆದೇಶ ತಗೊಂಡು ಬಂದು ನಡೆಸ್ಕೊಂಡಿದ್ರು ಕ್ಯಾಬ್ರೆ ಕೋರ್ಟ್ ಅಲ್ಲಿ ನಮಗೆಲ್ಲ ಕೆಲವರು ಬೇಕಾಗ್ತಾರೆ ಮಾಹಿತಿದಾರರು ಏನಾದರೂ ಅಕ್ರಮ ನಡೀತದಾಗ ಬೇರೆ ರೌಡಿಗಳು ಬಂದು ಹೋಗ್ತಾರೆ ಇದಕ್ಕೆಲ್ಲ ನನಗೂ ಅದು ಬೇಕಾಗಿತ್ತು ಅದರಿಂದ ಒಬ್ಬ ಒಂದು ಕಡೆ ಇವತ್ತಿನ ಕೆಲಸ ಕೊಡಲೇಬೇಕು ಅಂಥೇಳಿ ಇವನಿಗೊಂದು ಕೆಲಸ ಕೊಡಿಸಿದ್ದೆ ಕೆಲಸ ಕೊಡಿಸಿದ ಮೇಲೆ ಅವನು ಆಗಾಗ ಬಂದು ನಾನು ಭೇಟಿ ಮಾಡ್ತಾಯಿದ್ದ ಸರ್ ತುಂಬ ನನಗೆ ಅನುಕೂಲ ಮಾಡಿಕೊಟ್ರಿ ನನ್ನ ಎರಡು ಮಕ್ಕಳನ್ನ ನಾನು ಓದಿಸ್ಬಿಟ್ಟು ಸ್ಕೂಲ್ಗೆಲ್ಲ ಸೇರಿಸ್ದೆ ನನ್ನ ಜೀವನ ನಡೀತಾ ಇದೆ ಸರ್ ಏನು ತೊಂದರೆ ಇಲ್ಲ ಅಲ್ಲಿ ಈ ಟಿಪ್ಸ್ ಎಲ್ಲ ಬರುತ್ತೆ ನನಗೆ ಅನುಕೂಲವಾದ ಜಾಗದಲ್ಲೇ ಸೇರಿಸಿದ್ದೀರಿ ಸರ್ ನಿಮ್ಮ ಋಣ ನಾನು ಮರೆಯೋದೇ ಇಲ್ಲ ಸರ್ ಅಂತ ಯಾವಾಗಲೂ ಒಂದ್ಸಲಿ ಆ ಮಕ್ಕಳ ಬರ್ತ್ಡೇ ಅಂಥೇಳಿ ನನಗೆ ಸ್ವೀಟ್ಸ್ ಎಲ್ಲ ತಂದುಕೊಡೋರು ಕಾಲಕ್ರಮೇಣ ಅವ್ರನ್ನ ಮರ್ತೋಗ್ಬಿಟ್ಟೆ ನಾನು ನಮಗೆ ಜಂಜಾಟದಲ್ಲಿ ಯಾರು ಅಂತ ಆಮೇಲೆ ಒಂದು ದಿವಸ ಬಂದರು ಬಂದು ನಿಂತ್ಕೊಂಡು ಸರ್ ನೀವು ನಿಮಗೆ ಕೆಲಸಕ್ಕೆ ನಾನು ಸೇರಿಸಿ ನೀವೇ ಅಲ್ವಾ ಅಂದೆ ಹೌದು ಸರ್ ಏನು ಬಂದ್ರಿ ಹಿಂದೆ ಏನು ಕೆಲಸ ಗೆಲಸ ಬಿಟ್ಟುಬಿಟ್ಟನೇನು ಅಂತ ಮುಖ ಎಲ್ಲ ಪೆಚ್ಚಾಗಿತ್ತು ಏನಪ್ಪ ಏನು ಏನು ಸಮಾಚಾರ ಏನಿಲ್ಲ ಸರ್ ಸುಮ್ಮನೆ ಬಂದೆ ನಿಮ್ಮನ್ನು ನೋಡಬೇಕು ಅನ್ನೋಷ್ಟು ಬಂದೆ ಅಂದೆ ನೋಡ್ತಾ ನೋಡ್ತಾ ಮಾತಾಡ್ತಾ ನಂದೊಂದು ಮಗಳು ತೀರೋಗ್ಬಿಟ್ಲು ಸರ್ ಈ ಯಾವುದೋ ಒಂದು ಕಿಡ್ನಿ ಅಂಗಾಂಗ ವೈಫಲ್ಯ ಆಗಿ ಉಳಿಸ್ಕೊಳಕ್ಕಾಗಲಿಲ್ಲ ಸರ್ ಭಾಳ ನೋವಲ್ಲಿದ್ದೀನಿ ನಾನು ಊರಿಗೆ ಹೋಗೋಣ ಅಂದರೆ ಬದುಕೋಕ್ಕಾಗಲ್ಲ ಅಲ್ಲಿ ಕೆಲಸ ಬಿಡೋಣ ಅಂದರೆ ಇಲ್ಲ ಕೆಲಸ ಯಾಕೆ ಬಿಡ್ತೀರಿ ಮಾಡಿ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಬಂದಂಗೆ ನಾವು ತೊಗೊಳ್ಬೇಕಾಗ್ತದೆ ಕಷ್ಟಗಳು ಬಂದಾಗ ನಾವು ತೊಗೊಳ್ಬೇಕು ಸ್ವಲ್ಪ ಹೇಳಿದೆ ಪಾಪ ಅವರು ಕಷ್ಟ ನೊಂದ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದ ನನಗೂ ಬೇಸರ ಅನ್ನಿಸ್ತು ಏನಪ್ಪ ಕಷ್ಟ ಇರೋರಿಗೆ ಕಷ್ಟ ಬರ್ತಾ ಇರುತ್ತೆ ಅಂತ ನನಗನ್ಸುತ್ತೆ ಈತನಿಗೆ ಸ್ವಲ್ಪ ಅವನು ಒಂದು ಕೆಲಸ ಸೇರಿ ತನ್ನ ಬದುಕನ್ನು ರೂಪಿಸ್ಕೊಳ್ಳೋ ಕಾಲಘಟ್ಟದಲ್ಲಿ ಹಿಂಗಾಗೋಗ್ಬಿಟ್ಟಾಗ ಅವನು ಎಷ್ಟು ನೊಂದೋಗ್ಬಿಡ್ತಾನೆ ಅಂತ ಆತನಿಗೆ ನಾನು ಕೆಲಸ ಕೊಡಿಸಿದ್ದು ಏನೋ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ನಾವು ಸಣ್ಣದೊಂದು ಕೆಲಸ ಕೊಡಿಸಿರೋದು ಆಮೇಲೆ ಆತ ಬಂದು ಹೇಳಿದೋದಾಗ ನನಗೊಂದು ಅಟ್ಲೀಸ್ಟ್ ತನ್ನ ಕಷ್ಟ ಸುಖಗಳನ್ನು ಹಂಚ್ಕೊಂಡಲ್ಲ ಅನ್ನೋ ಒಂದು ಸಮಾಧಾನ ಆಯಿತು ನನಗೆ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದು ದಿವಸ ಫೋನ್ ಮಾಡಿದ್ದು ಒಂದು ಫೋನ್ ಬಂತು ನನಗೆ ಫೋನ್ ಬಂದಾಗ ಈತಾನೆ ಗುಳೋ ಅಂತ ಅಳ್ತಾ ಇದ್ದಾನೆ ಏನಾಯಿತು ಏನಾಯಿತು ಅಂತ ಯಾಕಂದ್ರೆ ನನ್ನ ಲಿಮಿಟ್ಸಲ್ಲೇ ಕೆಲಸ ಮಾಡ್ತಾಯಿದ್ದೆ ಇದು ಕೆಲಸದ ಜಾಗದಲ್ಲಿ ಏನೋ ತೊಂದರೆ ಆಗಿದ್ರೆ ನನಗೆ ಖಂಡಿತ ಗೊತ್ತಾಗಿರೋದು ಅಳ್ತಾ ಇದ್ದಾನೆ ಏನು ಅವನಿಗೆ ಸಮಾಧಾನ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದು ಏನು ಹೇಳ್ರಿ ಸಮಾಧಾನ ಮಾಡ್ಕೊಂಡು ಹೇಳಿ ಅಂದಾಗ ಅವನು ಸರ್ ನಂದು ಇನ್ನೊಂದು ಮಗಳು ತೀರೋಗ್ಬಿಟ್ಲು ಸರ್ ಅಂತ ನಿಮ್ಗೆ ಎರಡೆಲ್ವ ಮಕ್ಕಳಿದ್ದಿದ್ದು ಹೌದು ಸರ್ ಒಂದು ಮಗಳು ಅವಾಗ ಈಗ ಒಂದು ವರ್ಷನೇನು ಆಗಿತ್ತು ಇನ್ನೊಂದು ಮಗಳು ತೀರೋಗ್ಬಿಟ್ಲು ಸರ್ ಏನ್ರಿ ಹೇಳ್ತಾ ಇದ್ದೀರಾ ಒಂದು ವರ್ಷ ಎರಡು ವರ್ಷ ಆಗಿರ್ಬೇಕಲ್ಲಪ್ಪ ನಿಂದೊಂದು ಮಗು ತೀರೋ ಹೌದು ಸರ್ ಈ ಮಗುನು ತೀರೋಯಿತು ಸರ್ ನನಗೆ ಬದುಕೇ ಬೇಡ ಅನಿಸಿದೆ ಸರ್ ಅಂದ ನಾನು ಸಮಾಧಾನ ಮಾಡಿದೆ ನೀವು ಸಮಾಧಾನ ಮಾಡೋದಲ್ಲ ಸರ್ ನೀವು ನಮ್ಮ ಮನೆಗೆ ಬರಲೇಬೇಕು ನೀವು ಆ ಮಗುನ ನೋಡಲೇಬೇಕು ನೀವು ಇಲ್ದರೆ ನಾನು ಆ ಮಗುನ ತೆಗೆಯೋದಿಲ್ಲ ಸರ್ ಅಂತ ತೆಗೆಯೋದಿಲ್ಲ ನಾನು ಅಂತ ನನಗೆ ಎಲ್ಲಿ ನಿಮ್ಮ ಮನೆ ಅಂದೆ ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ ಜಟ್ಕ ಸ್ಟ್ಯಾಂಡ್ ಹತ್ರ ನನ್ನ ಮನೆ ಸರ್ ನೀವು ಬರಲೇಬೇಕು ಬರಲಿಲ್ಲ ಅಂದರೆ ನಾನು ಅದನ್ನು ತೆಗೆಯೋದಿಲ್ಲ ನನಗೆ ಆತ ಏನು ಸಂಬಂಧಿಕ ಅಲ್ಲ ಪರಿಚಯಸ್ಥ ಅಲ್ಲ ಆತನಿಗೊಂದು ಕೆಲಸ ಕೊಡಿಸಿದ್ದು ಅದು ಅಶೋಕ್ ಕುಮಾರ್ ಹೇಳಿ ಅಶೋಕ್ ಕುಮಾರ್ ಎಲ್ಲ ಬಂದೋದ್ರು ಸರ್ ನೀವು ಬರಲೇಬೇಕು ಅಶೋಕ್ ಕುಮಾರ್ ಬಂದೋಗಿದ್ರೆ ಬಂದೋದ್ರಲ್ಲ ಅಂತ ನಾನೇನೋ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ನೋ ಏನೋ ಇಲ್ಲ ಸರ್ ನೀವು ಬರಲಿಲ್ಲ ನಾನು ಹೆಣ ತೆಗೆಯೋದಿಲ್ಲ ಸರ್ ತಿರ್ಗಾ ನನಗೆ ಅನ್ನಿಸ್ತು ಹೋಗೋಣ ಒಂದೇನು ಒಂದು ನಿಮಿಷ ಒಂದು ಅಂತಿಮ ಗೌರವ ಕೊಡೋ ಅವ್ರಿಗೆ ಯಾಕೆ ನಾನು ನೋವು ಮಾಡೋದು ಆಮೇಲೆ ಅವರುಗಳು ಅನ್ಕೋಬೋದು ಬಡವರಿಗೆ ಬಗ್ಗೆ ಅವರಿಗೆಲ್ಲ ಕಾಳಜಿನೇ ಇಲ್ಲ ಅಂತ ಒಂದು ವಿಸಿಟ್ ಮಾಡಿದೆ ಒಂದು ವಿಸಿಟ್ ಮಾಡಿ ಒಂದು ಒಂದು ಆ ಮಗು ಮೇಲೆ ಒಂದು ಹರಟ್ ಕೈ ಮುಗಿತು ಮನೆಯೊಳಗಡೆ ಬನ್ನಿ ಸರ್ ಅಂತಂದು ಮನೆ ಒಳಗಡೆ ಹೋಗ್ತೀನಿ ಇಡೀ ಮನೆ ಒಳಗಡೆ ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಹಾಕಿ ಸರ್ ನಾನು ನಿಮ್ಮ ಮತ್ತು ಬಿ ಬಿ ಅಶೋಕ್ ಕುಮಾರ್ ಅವರ ದೊಡ್ಡ ಅಭಿಮಾನಿ ಸರ್ ನೀವಿಬ್ಬರು ನನ್ನ ಜೀವನವನ್ನು ರೂಪಿಸಿದ್ದೀರಿ ಅಂತಂದ ಆಯ್ತಪ್ಪ
ಈ ಸಮಯದಲ್ಲಿ ಇನ್ನೊಂದು ದಿವಸ ಮಾತಾಡೋಣ. ಹಿಂಗೆ ನೋಡ್ತೀನಿ ಮನೆ ತುಂಬ ನನ್ನ ಮತ್ತೆ ಅಶೋಕ್ ಕುಮಾರ್ದು ಫೋಟೋಗಳು ಆ ಪೇಪರಲ್ಲಿ ಬಂದಿರೋ ಎಲ್ಲ ಕಟ್ಟಿಂಗ್ಸ್ ಅಲ್ಲಲ್ಲಲ್ಲಲ್ಲಿ ಅದಕ್ಕೆ ಫ್ರೇಮ್ ಮಾಡಿ ಹಾಕಿರೋದು ತಗಲ್ಸಿರೋದು ಅಣಿಸಿರೋದೆಲ್ಲ ನೋಡಿ ನಾನು ನನಗೆ ಅವಾಗ ಅನ್ನಿಸ್ತು ಜನ ಪೊಲೀಸ್ನವ್ರನ್ನ ಮೆಚ್ಚಿಕೊಂಡ್ರೆ ಹೃದಯದಲ್ಲೂ ಇಟ್ಕೊಂತಾರೆ ಮನೆಯಲ್ಲೂ ಇಟ್ಕೊಂಡು ಮನಸ್ಸಲ್ಲೂ ಇಟ್ಕೊಂಡಿರ್ತಾರೆ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಅಂತ ನನಗೆ ಅನ್ನಿಸ್ತು. ಆಯಿತು ಇನ್ನೊಂದು ದಿವಸ ಬರ್ತೀನಿ, ಧನ್ಯವಾದ ನೀವು ಮಾಡಿ ನಿಮಗೆ ಈ ನೋವು ಬರ್ಸೋಂಥ ಶಕ್ತಿ ದೇವರು ಕೊಡಲಿ ಅಂಥೇಳಿ ಬಂದೆ. ಆ ಹೆಂಗಸು ಪಾಪ ಅವರ ಗೋಳು ನೋಡೋಕ್ಕೆ ಆಗಲಿಲ್ಲ ನನಗೆ. ಬಂದೆ, ಬಂದ ನಂತರ ಸುಮಾರು ಒಂದು 6-7 ತಿಂಗಳು ಆಗಿರಬೇಕು. ಆಮೇಲೆ ಅವನು ಬಹುಶಃ ಕೆಲಸಕ್ಕೆ ಬಂದು ಹೋಗ್ತಾಯಿದ್ರೇನೋ, ಮಕ್ಕಳಿದ್ರೆ ಬರ್ತ್ಡೇ ಹೆಸರಲ್ಲಿ ಮಕ್ಕಳು ಬರ್ತ್ಡೇ ಹೆಸರಲ್ಲಿ ನಾನು ಬಂದು ಭೇಟಿ ಮಾಡೋರು. ಈಗ ಬಹುಶಃ ಆತನಿಗೊಂದು ಏನೋ ಒಂದು ಇದಿರುತ್ತೆ, ನಾನು ಹೆಂಗೆ ಬಂದು ಸುಮ್ಮ ಸುಮ್ಮನೆ ಮಾತಾಡೋದು ಏನು ಅಂದ್ಬಿಡ್ತೀನೋ ಅಂತ ಇರ್ಬೋದೇನೋ. ಆಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಒಂದು ದಿವಸ ಆತ ಬೆಳಿಗ್ಗೆ ಪ್ರತ್ಯಕ್ಷ ಸ್ಟೇಷನಲ್ಲಿ, ನಾನು ಸುಮ್ಮನೆ ನೋಡಿದೆ, ಚೆನ್ನಾಗಿದ್ದೀರಾ ಅಂದೆ. ಚೆನ್ನಾಗಿದ್ದೀನಿ ಸರ್, ನಿಮ್ಮ ಹತ್ರ ಒಂದು ನನ್ನ ಎರಡೂ ಮಕ್ಕಳು ಹಿಂಗೆ ಆಗೋಯ್ತು ಸರ್, ನಾನು ಎರಡೂ ಮಕ್ಕಳಿಗೆ ನಾನು ಇದು ಕಳ್ಕೊಂಬಿಟ್ಟೆ, ನನಗೆ ಈಗ ಜೀವನದಲ್ಲಿ ಆಸಕ್ತಿನೇ ಇಲ್ಲ ಸರ್, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ದೆ. ಮತ್ತು ಏನು ಮಾಡಪ್ಪ ಧೈರ್ಯ ತಗೊಳ್ಳಿ, ಬದುಕಿ, ಇವು ನಿಮ್ಮ ಮಿಸಸ್ ಇದ್ದಾರೆ, ನೀವಿಬ್ಬರು ಬದುಕಲೇಬೇಕಲ್ಲ ಅಂತ. ಬದುಕಲ್ಲ ಸರ್, ನನ್ನ ಮಿಸಸ್ಗೆ ನಾನು ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಮಕ್ಕಳಾಗಲ್ಲ ನಮಗಿನ್ನ, ನನಗೆ ಒಂದು ಹೆಣ್ಣು ಮಗು ದತ್ತು ಕೊಡಿಸಿ ನೀವು. ಆಯಿತು, ನಾನು ಇನ್ನೇನು ಅವ್ರಿಗೆ ಜೋರಾಗಿ ಮಾತಾಡೋಕ್ಕೂ ಆಗಲ್ಲ, ಪೊಲೀಸ್ ಸ್ಟೇಷನ್ಲಿ ಎಲ್ಲಿ ಕೊಡಿಸ್ತೀರಿ, ಆಯ್ತು ನೋಡೋಣ ಅಂತ ಹೇಳಿದೆ. ಆಮೇಲೆ ನನಗೆ ನನ್ನ ಬ್ಯಾಚ್ಮೇಟ್ ಇನ್ನೊಬ್ಬರು ಪ್ರಭುಸ್ವಾಮಿ ಅಂತ, ನನ್ನ ಬ್ಯಾಚ್ಮೇಟು, ಅವರು ಸೂಪ್ರಿಂಟೆಂಟ್ ಆಫ್ ಪೊಲೀಸ್ ಆಗಿ ರಿಟೈರ್ ಆದರು. ಆ ಪ್ರಭುಸ್ವಾಮಿ ಅವರು ಫಿಂಗರ್ ಪ್ರಿಂಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರು ಈ ಥರ ಸೇವಾ ಸಂಸ್ಥೆಗಳ ಜೊತೆ ಭಾಳ ಒಡನಾಟ, ಈ ಅನಾಥಾಶ್ರಮಗಳು, ಈ ಸೇವಾ ಸಂಸ್ಥೆಗಳು ಈ ಥರದ್ರ ಜೊತೆ ತುಂಬ ಒಡನಾಟ, ಈ ಬಾಲ ಅನಾಥಾಶ್ರಮಗಳೆಲ್ಲ. ಆತನಿಗೆ ಫೋನ್ ಮಾಡಿದೆ ನಾನು, ಅಣ್ಣ ಪ್ರಭುಸ್ವಾಮಿಗೆ ಈ ಥರ ಒಂದು ಮಗು ಈ ಥರ ಹಿಂಗೆ ಹಿಂಗೆ ಆಗಿದೆ ಕತೆ ಎಲ್ಲ ಹೇಳಿದೆ. ಒಂದು ಹೆಣ್ಮಗು, ಹೆಣ್ಮಗುನೇ ಬೇಕಂತ ಅಂದರು. ಹೌದಣ್ಣ, ಅದೇನೋ ಗಂಡು ಮಗು ಬೇಡ ಅಂತಾರೆ, ಇಬ್ಬರು ಹೆಣ್ಮಕ್ಳಿತ್ತು ಹಿಂಗೆ ಆಗಿದೆ, ಒಂದು ಹೆಣ್ಮಗು ಆದರೆ ಸ್ವಲ್ಪ ತಡ್ಕೊಳ್ಳಿ, ಈ ಗಂಡು ಮಗು ಆದರೆ ಒಂದು ಕೊಡಿಸ್ಬಿಡ್ತೀನಿ ಈಗಲೇ ಇದೆ ಅಂದರು. ಅದು ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ, ದತ್ತು ತಗೊಳ್ಬೇಕಾದ್ರೆ ತುಂಬ ಫಾರ್ಮಾಲಿಟೀಸ್ ಇರುತ್ತೆ. ಅದು ಆತನಿಗೆ ಗೊತ್ತಿತ್ತು, ಪ್ರಭುಸ್ವಾಮಿಗೆ ಗೊತ್ತಿತ್ತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಹೆಣ್ಮಗು ಒಂದು ಇದೆ, ಅದನ್ನು ಸಾಕಬೇಕು, ಅನಾಥ ಹೆಣ್ಮಗು ಇದೆ, ಅದು ಇಂಥ ಕಡೆ ಇದೆ, ಹಿಂಗೆ ಸಾಕಬೇಕು ಅಂತ ಹೇಳಿದ್ರು. ಆಯಿತು, ಅವ್ರಿಗೆ ಹೇಳಿದೆ, ಬಂದರು, ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಆ ಮಗುನ ಆತನಿಗೆ ದತ್ತು ಕೊಡಿಸಿದ್ರು. ಆ ಮಗುನ ಕರ್ಕೊಂಬಂದ, ಕರ್ಕೊಂಬಂದು ಅವತ್ತು ಕನ್ನಡ ರಾಜ್ಯೋತ್ಸವ 1ನೇ ತಾರೀಕು ನವಂಬರ್ 1 ಕರ್ಕೊಂಡು ಬಂದ ಆ ಮಗುನ, ಆ ಮಗುನ ತಗೊಂಡು ಬಂದ, ಗಂಡ ಹೆಂಡತಿ ತಗೊಂಡು ಬಂದರು. ಸರ್, ನಾನು ದೊಡ್ಡ ಕನ್ನಡದ ಅಭಿಮಾನಿ ಸರ್, ನನಗೆ ಈ ಮಗುವನ್ನು ಕೊಟ್ಟಿದ್ದಾರೆ, ಇವತ್ತು ಈ ಮಗುದು ಹುಟ್ಟಿದಬ್ಬ ಸರ್ ಅಂತ. ನಾನು ಎಲ್ಲರಿಗೆ ಆ ಮಗು ಅಲ್ಲಿಂದ ತಗೊಂಡಿದ್ದು ಯಾವಾಗ ಹುಟ್ಟಿತು ಅಂತ ನಿಮ್ಗೆ ಆ ದಾಖಲೆಯಲ್ಲಿ ಇದ್ದರೆ ಇರುತ್ತೆ. ಅದು ಏನೇ ದಾಖಲೆ ಆಗಲಿ ಸರ್, ಇದರದ್ದು ಹುಟ್ಟಿದಬ್ಬ 1ನೇ ತಾರೀಕು, ಇವತ್ತು ಅದಕ್ಕೆ ನೀವು ನಾಮಕರಣ ಮಾಡಬೇಕು, ಹೆಸರಿಡ್ಬೇಕು ಸರ್ ಅಂತ ಕರ್ಕೊಂಬಂದಿದ್ದೀನಿ. ಏನು ಹೆಸರಿಡ್ಲಪ್ಪ ನಾನು ಅಂದೆ. ನಾನೊಂದು ಹೆಸರು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀನಿ ಸರ್ ಅಂದ. ಏನು ಅಂದೆ? ಕನ್ನಡ ರಾಜರಾಜೇಶ್ವರಿ ಸರ್, ರಾಜೇಶ್ವರಿ ಅಂತ ಹೆಸರಿಡಿ ಸರ್ ಅಂದ. ಆಯ್ತಪ್ಪ, ರಾಜೇಶ್ವರಿ ನಿನ್ನ ಮಗಳು ಅಂದೆ. ಆ ಮಗಳು ಸುಮಾರು, ಆ ಮಗುಗೆ ಒಂದು 10-12 ವರ್ಷ ಆಗೋ ತನಕ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ಅವ್ರು ಕರ್ಕೊಂಬರ್ತಾಯಿದ್ರು. ಆಮೇಲೆ ಇತ್ತೀಚೆಗೆ ಈ ಕೋವಿಡ್ ಅದಕ್ಕೆ ಮುಂಚೆ ಎಲ್ಲ, ಈಗ ಒಂದು ಸುಮಾರು ಒಂದು 10 ವರ್ಷದಿಂದ ಅವ್ರು ನನ್ನ ಕಾಂಟ್ಯಾಕ್ಟ್ಸಲ್ಲಿಲ್ಲ. ಇಲ್ಲ ಬಹುಶಃ ಇಲ್ಲೇ ಇದ್ದಾರೋ, ಬೇರೆ ಕಡೆ ಹೋದರೋ, ಆ ಮಗುಗೇನು ಮದುವೆ ಗಿದ್ವೆ ಮಾಡಿದ್ರು, ಏನು ಕತೆನೋ. ಅಂದರೆ ಪೊಲೀಸರು ಏನೆಲ್ಲ ಮಾಡಬಹುದು, ಪೊಲೀಸರು ಸಮಾಜ ಇಲ್ಲ ಅವರ ಕರ್ತವ್ಯ ಏನು, ಆ
ಕರ್ತವ್ಯಗಳು ದೈನಂದಿನ ಕರ್ತವ್ಯ ಅಪರಾಧ ತಡೆಗಟ್ಟುವಿಕೆ ಅಪರಾಧ ಪತ್ತೆ ಮಾಡೋದು ರೌಡಿಗಳ ಹಾವಳಿ ಈ ರಾಜಕಾರಣಿಗಳ ಕೀಟ್ಲೆ ಕೋಟ್ಲೆ ಎಲ್ಲವನ್ನ ಮೀರಿ ಕೋರ್ಟು ಕಚೇರಿ ಟ್ರಾಫಿಕ್ ನಿಮ್ಮ ಇದು ರಾತ್ರಿ ಗಸ್ತು ಪೆರೇಡು ನಿಮ್ಮ ಬಂದೋಬಸ್ತು ಎಲ್ಲದರ ನಡುವೆ ಈ ಥರ ಒಂದೊಂದು ಘಟನೆಗಳು ಅವರ ಜೀವಮಾನದ ಅವಧಿಯಲ್ಲಿ ಸಮಾಧಾನ ತರುವಂಥ ನೆಮ್ಮದಿ ತರುವಂಥ ಏನಾದರೂ ಕೆಲಸ ಇದ್ದರೆ ಈ ಥರದ್ದು. ಈಗ ಬಹುಶಃ ಆ ಹೆಣ್ಮಗುಗೆ ಅವ್ರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ದತ್ತು ಮಾಡಿ ತಗೊಂಡಿದ್ದೀವಿ ಕೊಟ್ಟಿದ್ದೀವಿ ಅಂತ. ಆ ಹೆಣ್ಮಗು ಒಳ್ಳೆ ಕಡೆ ಸೇರಿ ನೆಮ್ಮದಿಯಾಗಿ ಬದುಕ್ತಾ ಇದ್ದರೆ, ಅವರು ನೆಮ್ಮದಿಯಾಗಿದ್ದರೆ, ಇದಕ್ಕಿಂತ ಪೊಲೀಸ್ನವ್ರಿಗೆ ನೆಮ್ಮದಿ ತರುವಂಥದ್ದು ಏನಿದೆ? ಈಗ ಅವರಿಂದ ನಾವು ಅವ್ರು ನಮಗೆ ಕೊಡೋದೇನು ಅಂದರೆ ಆ ಬರ್ತ್ಡೇ ಅಂತ ಹೇಳಿದಾಗ ಒಂದು ಒಳ್ಳೆ ಸ್ವೀಟ್ ತೊಗೊಂಡು ಬಂದು ಕೊಡ್ತಾರೆ. ಯಾಕೆ ಅವನು ಈ ಬ್ರಿಗೇಡ್ ರೋಡು ಎಮ್ ಜಿ ರೋಡಲ್ಲಿ ಕೆಲಸ ಮಾಡಿರೋದ್ರಿಂದ ಯಾವಾಗಲೂ ಬರುವಾಗಲೂ ಕೆ ಸಿ ದಾಸ್ದು ಸ್ವೀಟೇ ತಂದು ಕೊಡೋರು. ನನಗೆ ಅವ್ರು ಬಂದಾಗ ಓ ಕೆ ಸಿ ದಾಸ್ದು ಸ್ವೀಟ್ ಬಂತು ಅಂದ್ಕೊಂಡೇ ಇರ್ತೀನಿ ಅಂದರೆ ಅಷ್ಟು ಒಂದು. ಮತ್ತು ಪೊಲೀಸರನ್ನ ಗೌರವಿಸೋದಿಲ್ಲ, ಮರ್ತೋಗ್ಬಿಡ್ತಾರೆ. ನಾವು ತುಂಬ ಸಹಾಯ ಮಾಡಿರೋವಂಥವರು ಬಲಾಢ್ಯರು ಧನಾಢ್ಯರು ಅಂತ ನಾವೇನು ಹೇಳ್ತೀವೋ ಅವ್ರಿಗೆ ಎಷ್ಟು ಸಹಾಯ ಮಾಡಿರ್ತೀವಿ, ಅವ್ರ ಜೀವವನ್ನು ಉಳಿಸಿರ್ತೀವಿ, ಅವ್ರಿಗೆ ಆ ಘಟ್ಟ ಬಿಟ್ಟರೆ ಮರ್ತೋಗ್ಬಿಟ್ಟಿರ್ತಾರೆ. ಬಡವ್ರಿಗೆ ನಾವು ಸಹಾಯ ಮಾಡಿದ್ರೆ ನಿರಂತರವಾಗಿ ನಮ್ಮ ಜೊತೆ ಇರ್ತಾರೆ, ಅವರು ನಿರಂತರವಾಗಿ ನಮ್ಮನ್ನು ನೆನೆಸ್ಕೊಳ್ತಾ ಇರ್ತಾರೆ, ನಿರಂತರವಾಗಿ ನಮ್ಮನ್ನು ಭೇಟಿ ಮಾಡ್ತಾ ಇರ್ತಾರೆ. ಆಮೇಲೆ ಬಹುಶಃ ನನಗನ್ಸಿರೋದು ಅವರು ನಿರಂತರವಾಗಿ ನಮ್ಗೆ ಆರೈಸ್ತಾ ಇರ್ತಾರೆ, ಪರೋಕ್ಷವಾಗಿ ಆರೈಸ್ತಾ ಇರ್ತಾರೆ. ಆ ಆರೈಕೆನೇ ನಮ್ಮನ್ನು ಗಟ್ಟಿ ಮಾಡಿರೋದು, ನಮ್ಮನ್ನು ಕಾಪಾಡ್ತಾ ಇರೋದು. ಇದು ಎಲ್ಲ ಪೊಲೀಸರಿಗೂ ಸಿಕ್ಕಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.